ஹலோ ஸ்ரீஜி, உள்ள நாங்கள் பெறும்போதே தானியாஞ்சி போயினேன். தானாஞ்சி பேச போதித்து வருவது இல்லை வாபஸ். இனி பேக்கப் இல்லையோ? யானு ராஜபுர பிதாட்டியா ரவிக்கு லெத்தது என்ன பண்ணிட்டு நிக்கலு ஈ அம்மி ரவி ஒட்டிய போல வீக்னஸ் பூரா சரியா போண்டாடே வண்ணக. ನಾವು ಫುಟ್ಬಾಲ್ ಆಡುವಂಥ ಸ್ಥಳ ದೈತೋಟ ಮನೆತನವರಿಗೆ ಸೇರಿದ್ದು ಹಲವಾರು ವರ್ಷಗಳ ಮೊದಲು, ಅಂದರೆ ಒಂದು ಹೆಚ್ಚು ಕಮ್ಮಿ 30-35 ವರ್ಷ ಮೊದಲು ವ್ಯವಸಾಯ ಮಾಡ್ತಾಯಿದ್ರು. ವ್ಯವಸಾಯ ಮಾಡುವಂಥದ್ದು ನಿಲ್ಲಿಸಿದರು. ಅದರ ನಂತರ ಈಗ ಸುಮಾರು ವರ್ಷಗಳಿಂದ ಹಡಿಲು ಬಿದ್ದಿತ್ತು, ಕೆಲಸ ವ್ಯವಸಾಯ ಮಾಡದೆ ಯುವ ಜನತೆ ಸೇರಿ ಫುಟ್ಬಾಲ್ ಒಂದು ಮೋಜಿಗಾಗಿ ಮತ್ತು ಸ್ವಲ್ಪ ದೈಹಿಕ ಇದಕ್ಕೆ ಕ್ಷಮತೆಗೆ ಬೇಕಾಗಿ ಆಡ್ತಾಯಿದ್ದಾರೆ. ಆದರೆ ಈ ಯುವ ಜನತೆಯಿಂದ ಈ ಕೊರೋನಾ ಸಂದರ್ಭದಲ್ಲಿ ಆಗಲಿ ಸಂಕಷ್ಟದಲ್ಲಿ ಯಾರೆಲ್ಲ ಇದ್ದರು ಅವರಿಗೆ ತಮ್ಮಿಂದ ಆದ ಸಹಾಯ ಕೂಡ ಮಾಡಿದ್ದಾರೆ, ಮತ್ತು ಒಗ್ಗಟ್ಟಿದೆ. ನಾವೆಲ್ಲ ಎರಡು ಟೀಮ್ಸ್ ಮಾಡ್ತೀವಿ ಬಂದಾಗೆ. ಗ್ರೌಂಡಿಲ್ಗೆ ಇಳಿದು ಬಿಟ್ಟು ಎರಡು ಟೀಮ್ಸ್ ಮಾಡಿದ್ಮೇಲೆ ಇಬ್ಬರು ಫಿಯಸ್ ಬ್ಯಾಟಲ್. ಬ್ಯಾಟಲ್ ಎಷ್ಟಿರ್ತದೆ ಅಂದರೆ ಒಬ್ಬನ ಮಾತುಗಳು ಮಾತ್ರ ಅಲ್ಲ, ಹೊಡೆದಾಡುವಷ್ಟು ಮಟ್ಟಕ್ಕೆ ಹೋಗ್ತದೆ. ಅಷ್ಟು ಫಿಯರ್ಸ್ ಆಗಿ ನಾವು ಫುಟ್ಬಾಲ್ ಆಡ್ತೇವೆ ಇಲ್ಲಿ ಸಜಂಕಿಲ ಪಳ್ಳ ಗ್ರೌಂಡಲ್ಲಿ. ಆದರೆ ಒಂದು ಮಾತಿದೆ, ಮೇಲ್ಗಡೆ ಬಂದೆ ಅಂದರೆ ಫುಟ್ಬಾಲ್ ಮುಗ್ದು ಬಿಟ್ಟು ಮೇಲೆ ಬರಬೇಕಾದ್ರೆ ನಮ್ಮ ಯಾವುದೇ ಸಿಟ್ಟಾಗಲಿ ದ್ವೇಷ ಆಗಲಿ ಇರೋದಿಲ್ಲ, ಮತ್ತೆ ನೆಕ್ಸ್ಟ್ ಡೇ ಸೇಮ್ ರುಟೀನ್ ರಿಪೀಟ್ ಆಗೋದು. ವಿಶೇಷ ಅಂದರೆ ಇದು ಗದ್ದೆಯಲ್ಲಿ ಬರಿಗಾಲಲ್ಲಿ ಆಡುವ ಫುಟ್ಬಾಲ್. ಹಾಗೆ ಸುತ್ತಮುತ್ತಲ ನಿಮಗೆ ದೊಡ್ಡ ದೊಡ್ಡ ಫುಟ್ಬಾಲ್ ಸ್ಟೇಡಿಯಮ್ಸ್ ಇದ್ದಾಗೆ ಏನಿಲ್ಲ. ಬಾಲ್ ಮುಳ್ಳಿಗೆ ಬಿದ್ದರೆ ಬಾಲ್ ಹೋಯ್ತು, ನೆಕ್ಸ್ಟು ಮರುದಿವಸ ಹೊಸ ಬಾಲ್ ತರಬೇಕು. ಸೊ ತಿಂಗಳಿಗೆ ಏನಿಲ್ಲಪ್ಪ ಅಂದರೂ ಒಂದು 3-5 ಬಾಲ್ ನಷ್ಟ ಆಗ್ತದೆ, ಅಂದರೆ ಒಡೆದೋಗ್ತದೆ ಬ್ಲ್ಯಾಡರ್ ಕೆಟ್ಟು. ಸೊ ಫುಟ್ಬಾಲ್ ಬರಿಗಾಲಲ್ಲಿ ಆಡೋದು ಮಜಾನೇ ಬೇರೆ. ಅದು ಮಳೆಗಾಲದಲ್ಲಿ ಅದರ ಆಸ್ವಾದ ಅಥವಾ ಆಡುವ ಪರಿ ಒಂದು
ಬೇರೆ ಲೆವೆಲಲ್ಲಿ, ಬೇರೆ ಹಂತದ್ದು ಅದು. ಈ ಫುಟ್ಬಾಲ್ ಯಾಕೆ ಅಂತ ಹೇಳಿದರೆ, ಈಗೀಗ ಫಿಸಿಕಲ್ ಎಕ್ಸಸೈಸ್ ಬೇಕು, ನಾವು ಮೆಂಟಲಿ ಫ್ರೀ ಆಗಬೇಕಾಗಿದೆ ನಮ್ಮ ಸ್ಟ್ರೆಸ್ಸಿಂದ. ಸೊ ಇದೊಂದು ಮಾಧ್ಯಮ, ಇದೊಂದು ಸಹಜ ಯೋಗ ಅಂತ ಹೇಳ್ಬೋದು. ಬೇರೆ ಬೇರೆ ಕಡೆಯಿಂದ ಈಗ ಲೀವ್ಗೆ ಬರೋ ಊರಿಗೆ ಬರೋರು ಇರ್ತಾರೆ, ದುಬೈಲಿ ಇರೋರು ಇದ್ದಾರೆ, ಬೆಂಗಳೂರಲ್ಲಿ ಇರೋರು ಇದ್ದಾರೆ, ತೆಲಂಗಾಣದಲ್ಲಿ ಇರೋರು ಇದ್ದಾರೆ. ಸೊ ಅವರು ಸಮ್ಮರ್ ಹಾಲಿಡೇಸಲ್ಲಿ ಎಲ್ಲ ಊರಿಗೆ ಬರ್ತಾರೆ. ಆಗ ಅವ್ರಿಗೆ ಗೊತ್ತಿದೆ ಇಲ್ಲಿ ಫುಟ್ಬಾಲ್ ಆಡ್ತಾರೆ ಈ ಊರಲ್ಲಿಂತ. ಸೊ ಅವರು ನಮಗೆ ಹೋಗ್ತಾ ಫುಟ್ಬಾಲ್ ಡೊನೇಟ್ ಮಾಡಿ ಹೋಗ್ತಾರೆ. ಸೊ ಇದು ಒಂದು ವಿಶೇಷ ಅನುಭವ ಫುಟ್ಬಾಲ್ ಇದು. ಎಲ್ಲರೂ ಬರಬೇಕು ಫುಟ್ಬಾಲ್ಗೆ. ಫುಟ್ಬಾಲ್ ಒಂದು ದೊಡ್ಡ ಕ್ರೀಡೆ ಆಗಬೇಕು. ಅಷ್ಟು ಮಾತ್ರ ಅಲ್ಲ, ಯಾವುದೇ ಗೇಮ್ ಆಗಲಿ ನಾವು ಆಡ್ತಾ ಇರಬೇಕು. ಸೊ ಅದು ಫಿಸಿಕಲ್ ಫಿಟ್ನೆಸ್ಗೆ ತುಂಬ ಹೆಲ್ಪ್ ಆಗ್ತದೆ.